ರೈತರಿಗೆ ಎಚ್ಕೆ ಪಾಟೀಲ್ ವರದಾನ ಪರಮೇಶ್ ಜಂತ್ಲಿ ಹೇಳಿಕೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಪರಮೇಶ್ ಜಂತ್ಲಿ ರೈತರಿಗೆ ಹಲವಾರು ಯೋಜನೆಗಳನ್ನು ತಂದು ರೈತರಿಗೆ ಸಹಾಯ ಮಾಡಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಚ್ಕೆ ಪಾಟೀಲ್ ಅವರನ್ನು ಗೆಲ್ಲಿಸಿ ಎಂದು ರೈತ ಮುಖಂಡ ಪರಮೇಶ್ ಜಂತ್ಲಿ ಕೇಳಿಕೊಂಡರು ಕ್ಯಾಮೆರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ NKSTV4 ಗದಗ आ ಒಂದು ಬ್ರಿಡ್ಜ್ ಅನ್ನು ಮಾಡಿ ಇವತ್ತು ಮುಕ್ತಿಧಾಮನತ್ರ ಹೋಗುವಂತ ಬಿಳೆಬಾವಿ ಹಂಬಳ ರಸ್ತೆ ಹೋಗುವಂತ ರೈತರಿಗೆ ಅದೊಂದು ಬ್ರಿಡ್ಜ್ ಮಾಡಿ ದೊಡ್ಡ ಅನುಕೂಲತೆಯನ್ನು ಮಾಡಿದ್ದಾರೆ ಅದೇ ರೀತಿ ಮೊನ್ನೆ ಗದಗ ಬೈಪಾಸ್ ರೈಲ್ವೆ ಸ್ಟೇಷನ್ ನಿರ್ಮಾಣ ಆಗುವಂತಾಗ ಅಲ್ಲಿ ನಮ್ಮ ರೈತರಿಗೆ ರಸ್ತೆ ಇಲ್ಲ ಅಂತ ಅವರು ರೈಲ್ವೆ ಇಲಾಖೆ ಅವರೊಂದು ಅಧಿಸೂಚನೆ ಹೊರಡಿಸಿದಂತ ಕಾಫಿ ತಂದು ಕೊಟ್ಟಾಗ ನಾವೆಲ್ಲ ರೈತರು ಗದಗ ಬಿಡಗೇರಿ ರೈತರು ಒಂದು ಹೋರಾಟ ಮಾಡಿ ಸನ್ಮಾನ್ಯ ಡಿಆರ್ ಪಾಟೀಲ್ ಎಚ್ಕೆ ಪಾಟೀಲ್ ಅವರನ್ನು ಕರ್ಕೊಂಡು ಹೋಗಿ ಆ ಸ್ಪಾಟ್ ತೋರಿಸಿದಾಗ ಅವರು ಡಿಸಿ ಅವರಿಗೆ ಎಸಿ ಅವರಿಗೆ ಕರೆಸಿ ಆ ರಸ್ತೆಯನ್ನು ಓಪನ್ ಮಾಡಿಸಿ ಇವಾಗ ಎಲ್ಲರೂ ಅಲ್ಲಿ ಅಡ್ಡಾಡುವಾಗ ಮಾಡಿಕೊಟ್ಟದ್ದು ನಮ್ಮ ರೈತರು ಮರೆಯಲಾರದಂತ ಕೆಲಸ ಇಂತ ಎಲ್ಲ ಹತ್ತು ಹಲವಾರು ಕೆಲಸಗಳನ್ನು ನಮ್ಮ ರೈತರಿಗೆ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಮುಂದೆ ಬರುವ ದಿನಮಾನದೊಳಗೆ ಅವರು ಗ್ರಾಮೀಣಾಭಿವೃದ್ಧಿ ಮಂತ್ರಿ ಆಗಿದ್ದಾಗ ಗದಕ್ಕೆ 5000 ಲಕ್ಷ ಕೋಟಿ ರೂಪಾಯಿಯಿಂದ ಹನಿ ನೀರಾವರಿ ಯೋಜನೆ ತಂದು ಗದಗದ ರೈತರಿಗೆ ಆ ಒಂದು ಹನಿ ನೀರಾವರಿ ಎಲ್ಲ ರೈತರು ನಾವು ಬರಗಾಲ ಪ್ರದೇಶದಲ್ಲಿ ಇರುವಂತ ರೈತರಿಗೆ ತುಂಗಭದ್ರಾ ಡ್ಯಾಮಿನಿಂದ ಹನಿ ನೀರಾವರಿ ಪ್ರಾಜೆಕ್ಟ್ ಅನ್ನು ಪೂರೈಸಿದರು ಅವರು ಅವಧಿಯೊಳಗೆ ಅದು ಕಾರ್ಯ ಪ್ರಾರಂಭವಾಗಿತ್ತು ಅವರು ಅವಧಿ ಅಧಿಕಾರ ಅವಧಿ ಇಲ್ಲದಕ್ಕೆ ಕಾರ್ಯ ಸ್ಥಗಿತಗೊಂಡಿದೆ ಮುಂಬರುವ ದಿನಮಾನದಾಗ ಅವರಿಗೆ ದೊಡ್ಡ ಅವಕಾಶ ಸಿಕ್ಕರೆ ನಾವು ಗದಗದ ರೈತರಿಗೆ ನೀರಾವರಿ ಸೌಲಭ್ಯ ಪಡೆದಿವಿ ಅಂತ ನಾವು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ಇದು ಒಂದು ನೀರಿನ ಅನುಕೂಲತೆ ಬಗ್ಗೆ ಹೇಳ್ತಾ ಇದ್ದೀನಿ ಅದೇ ರೀತಿ ಗದಗದ ಭೀಷ್ಮಕೆರೆಯಲ್ಲಿ ನೀರು ನಿಲ್ಲಿಸಿದ್ದು ಗದಗಿನ ರೈತರ ಹಾಗೂ ಸುತ್ತಮುತ್ತಲಿನ ಎಲ್ಲ ಭಾಗದ ಜನರ ಮನೆಗಳಲ್ಲಿ ಬೋರುಗಳಿಗೆ ನೀರಿನ ಅನುಕೂಲತೆ ಆಗಿದೆ ಅದೇ ರೀತಿ ಗದಗ ನಗರದ ಹಲವಾರು ರೈತರ ಭಾಗದಲ್ಲಿ ರಿಗ್ ಬೋರುಗಳನ್ನು ಹಾಕಿಸಿ ಅವಕ್ಕೊಂದು ದೋಣಿಗಳನ್ನು ನೆಟ್ಟು ರೈತರ ದನಕರುಗಳಿಗೆ ಜಾನುವಾರುಗಳಿಗೆ ನೀರಿನ ಅನುಕೂಲತೆ ಮಾಡಿದ್ದಾರೆ ಗದಗದಲ್ಲಿ ಬರ ಬಿದ್ದಾಗ ಎಪಿಎಂಸಿ ಇಂದ ಟ್ರಕ್ಗಳನ್ನು ಕೊಟ್ಟು ಭತ್ತದ ಹುಲ್ಲು ತರಲು ಗಂಗಾವತಿ ಕೊಪ್ಪಳ ಸಿಂಧನೂರು ಕಡೆ ಹೋಗಿ ರೈತರಿಗೆ ಭತ್ತದ ಹುಲ್ಲಿನ ತಂದು ಕೊಟ್ಟು ರೈತರ ಜಾನುವಾರುಗಳನ್ನು ಸಂರಕ್ಷಣೆ ಮಾಡಿದ್ದಾರೆ ಈ ರೀತಿ ನಮ್ಮ ರೈತರು ಶಾಸಕರಾದ ಸನ್ಮಾನ್ಯ ಚಿಕ್ಕಪ್ಪಣ್ಣ ಸಾಹೇಬರು ಕಳೆದ ವಿಧಾನಸಭೆಯಲ್ಲಿ ಕೃಷಿ ಮಂತ್ರಿಗಳಾದಾಗ ಅದು ಬೆಳೆ ವಿಮಾ ಅನ್ನುವಂತ ಒಂದು ನಮ್ಮ ರೈತರ ಯೋಜನೆ ಜಿಲ್ಲಾ ಮಟ್ಟದಲ್ಲಿ ಇತ್ತು ಅದನ್ನು ಹೋಬಳಿ ಮಟ್ಟ ಮತ್ತು ತಾಲೂಕು ಮಟ್ಟಕ್ಕೆ ತಂದು ಗ್ರಾಮ ಮಟ್ಟಕ್ಕೆ ತಂದು ರೈತರಿಗೆ ಬೆಳೆ ವಿಮಾದ ಸೌಲಭ್ಯ ಸಿಗುವ ಹಾಗೆ ಮಾಡಿತ್ತು ಪ್ರಥಮವಾಗಿ ಇದು ಕೃಷಿ ಮಂತ್ರಿಗಳಾಗಿ ಮಾಡಿದ ರೈತರಿಗೆ ಮಾಡಿದ ಒಂದು ಒಳ್ಳೆಯ ಕೆಲಸ ಅದೇ ರೀತಿ ಇವರು ಗದಗಿನಿಂದ ರೈತರ ಹೊಲಗಳಿಗೆ ಹೋಗುವಂತ ರಸ್ತೆಗಳು ಸುಮಾರು 8 10 ಕಿಲೋಮೀಟರ್ ಗದಗ ಭೂಮಿ ಇದು ಅವುಗಳಿಗೆ 1 ಕೋಟಿ 10 ಲಕ್ಷ ರೂಪಾಯಿಯಿಂದ ಗದಗದಿಂದ ಹಿರೇನಗೋಡು ರಸ್ತೆ ಗಂಗಿಮಡಿ ಮುಖಾಂತರ ಹೋಗುವಂತ ರಸ್ತೆಗೆ 1 ಕೋಟಿ 10 ಲಕ್ಷ ರೂಪಾಯಿಯಿಂದ ಅವರು ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳಾದಾಗ ಮಾಡಿದ ಕೆಲಸ ಅದೇ ರೀತಿ ಗದಗ ಹಳೆ ಹೊಂಬಳ ರಸ್ತೆ ಗದಗ ಹಳೆ ಹೊಂಬಳ ರಸ್ತೆ 1 ಕೋಟಿ 30 ಲಕ್ಷ ರೂಪಾಯಿಯಿಂದ ಆ ಒಂದು ರಸ್ತೆಯನ್ನು ದುರಸ್ತಿ ಮಾಡಿದ್ದಾರೆ ಅದೇ ರೀತಿ ಗದಗದ ಹೊಂಬಳಕ್ಕೆ ಹೋಗುವ 1ನೇ ರೈಲ್ವೆ ಗೇಟ್ ಬಿಳೆಬಾವಿ ರಸ್ತೆಗೆ 1 ಕೋಟಿ 5 ಲಕ್ಷ ರೂಪಾಯಿ 1ನೇ ರೈಲ್ವೆ ಗೇಟ್ ಮಾಡಿದ್ದು 2ನೇ ರೈಲ್ವೆ ಗೇಟ್ ಗೆ 1 ಕೋಟಿ 10 ಲಕ್ಷ ರೂಪಾಯಿ ಅದೇ ರೀತಿ ಗದಗದಿಂದ ಹಳೆ ಬಿಂಗದಕಟ್ಟಿ ಹೋಗುವಂತ ರೈತರಿಗೆ 52 ಲಕ್ಷ ರೂಪಾಯಿದಿಂದ ಆ ರಸ್ತೆಯ ದುರಸ್ತಿ ಮಾಡಿಸಿದ್ದು ಹೀಗೆ ರಸ್ತೆಗಳ ದುರಸ್ತಿ ಅದೇ ರೀತಿ ಅವರು ಮಂತ್ರಿಗಳಾದಾಗ ಗದಗದಲ್ಲಿ ನೂರಾರು ಕೆರೆಗಳನ್ನು ರೈತರಿಗೆ ನೀರಿನ ಅನುಕೂಲತೆಗಾಗಿ ಮಾಡಿದ್ದು ಅದೇ ರೀತಿ ರೈತರ ನಮ್ಮ ಗದಗ ಭೂಮಿ ಸುಮಾರು 10 ರಿಂದ 12 ಕಿಲೋಮೀಟರ್ ನೀರಿನ ಆಕಾರದಿಂದ ತತ್ತರಿಸುವಾಗ ಕಿಲೋಮೀಟರ್ ಗೆ 2 ಕಿಲೋಮೀಟರ್ ಬಂದರಂತೆ ರಿಗ್ ಬೋರ್ಗಳನ್ನು ಹಾಕಿ ರೈತರಿಗೆ ದನಕರುಗಳಿಗೆ ನೀರಿನ ಅನುಕೂಲತೆ ಮಾಡಿರುವುದು ಹಾಗೂ ರೈತರಿಗೆ ಗದಗ ಗ್ರಾಮೀಣ ವಿಶ್ವವಿದ್ಯಾಲಯ ಮಾಡಿ ಅದರಲ್ಲಿ ವಿಶ್ವವಿದ್ಯಾಲಯ ಮಾಡಿ ಅದರಲ್ಲಿ ರೈತರಿಗೆ ವಿಶೇಷ ತರಬೇತಿ ಕೊಡುವಂತ ಕಾರ್ಯಕ್ರಮವನ್ನು ಅತಿ ಹೆಚ್ಚು ಮುತುವರ್ಜಿಯಿಂದ ಮಾಡಿದ್ದು ನಮ್ಮ ರೈತರಿಗೆ ಅನುಕೂಲ ಆಗಿರುವುದು ಅದನ್ನು ವಿಶ್ವವಿದ್ಯಾಲಯದಲ್ಲಿ ಮಾಡಿದ್ದು ಅದು ನಮ್ಮ ರೈತರಿಗೆ ಅನುಕೂಲ ಆಗಿದೆ ಇದೇ ರೀತಿ ರೈತರಿಗೆ ಸಾಕಷ್ಟು ಯೋಜನೆಗಳು ಸುಮಾರು ಗದಗದಿಂದ ಹೋಗುವಂತ ಮುಕ್ತಿಧಾಮದ ಹತ್ರ ರೈಲ್ವೆ ಬ್ರಿಡ್ಜ್ ಬಂದಾಗಿ ರೈತರು ಹೊಂಬಳ ರೋಡ್ಗೆ ಹೋಗುವಂತ ರಸ್ತೆ ಬಂದಾಗ